ಲೋಕಸಭಾ ಚುನಾವಣೆ ಗೆಲ್ಲಲು ಬಿಜೆಪಿ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ತಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಗೆಲ್ಲೋಕೆ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ. ನೋಡಿಗ ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಕ್ಷೇತ್ರ, ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್. ಹಾಗಾದ್ರೆ ಏನ್ ಪ್ಲಾನ್ ಅದು ಬಿಜೆಪಿಯವರದು? ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಗೆಲುವಿಗೆ ಪಣ ತೊಟ್ಟಿದೆ. ಕೇಸರಿ ಪಡೆ ಸಾಕಷ್ಟು ತಂತ್ರಗಾರಿಕೆ ಹೆಣಿತಾ ಇದ್ದಾರೆ. ಮಂಜುನಾಥ್ ಪರ ಪ್ರಧಾನಿ ಮೋದಿಯಿಂದಲೇ ನಡೆಯುತ್ತೆ ಮತ ಶಿಕಾರಿ, ಮತ ಬೇಟೆಗೆ ಮೋದಿಯವರೇ ಬರ್ತಾರೆ. ಕ್ಲಸ್ಟರ್ ವಾರು ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ. ಏಪ್ರಿಲ್ನಲ್ಲಿ 5ಕ್ಕೂ ಹೆಚ್ಚು ಪ್ರಚಾರದಲ್ಲಿ ಭಾಗಿಯಾಗ್ತಾರಂತೆ ಮೋದಿ. ನೋಡಿ ಈಗ ಮಂಜುನಾಥ್ ಅವರು ರಾಜಕೀಯಕ್ಕೆ ಹೊಸಬರು, ವ್ಯಕ್ತಿ ಪರಿಚಯ ಇರಬಹುದು, ಆದರೆ ಆ ಕ್ಷೇತ್ರಕ್ಕೆ ಪರಿಚಯ ಇರಬಹುದು. ಪಕ್ಷ ಅಂತ ಬಂದಾಗ ಅಲ್ಲಿ ಅವರು ಬಿಜೆಪಿ ಅಭ್ಯರ್ಥಿ. ಡಿ ಕೆ ಸುರೇಶ್ ಅವ್ರನ್ನ ಕಟ್ಟಿಹಾಕೋದು ಅಂದರೆ ಅಷ್ಟು ಸುಲಭ ಅಲ್ಲ. ಭದ್ರಕೋಟೆ ಅದು, ಅದನ್ನು ಭೇದಿಸಬೇಕು ಅಂತ ಹೇಳಿದ್ರೆ ರಾಜ್ಯ ನಾಯಕರು ಪ್ರಚಾರ ಮಾಡಿದಷ್ಟೇ ಸಾಲಲ್ಲ, ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಕರೆಸಬೇಕು ಅನ್ನುವಂಥ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಏಪ್ರಿಲ್ನಲ್ಲಿ 5 ಪ್ರಚಾರ ಕಾರ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾರೆ. ನೋಡಿ ಬಿಜೆಪಿ ನಾಯಕರು ಎಲ್ಲ ಕಡೆಗಳಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಯಾವ ರೀತಿ ಪ್ರಚಾರಕ್ಕೆ ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ದಾಖಲೆ ರೀತಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ರ್ಯಾಲಿಗಳು, ಸಮಾವೇಶಗಳು. ಹಾಗಾಗಿ ಮಂಜುನಾಥ್ ಪರವಾಗಿ ಪ್ರಧಾನಿಯವ್ರ ಕಡೆಯಿಂದ ಪ್ರಚಾರ ಮಾಡಿಸ್ಬಿಟ್ರೆ ಅದು ಪ್ಲಸ್ ಆಗಿಬಿಡುತ್ತೆ ಅಂಥೇಳಿ. ಬಟ್ ಈಗ ಮಂಜುನಾಥ್ ಅವರು ಕೂಡ ಅಷ್ಟೇ, ಕ್ಷೇತ್ರದಾದ್ಯಂತ ಭಾಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ, ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಅಂದುಕೊಂಡಷ್ಟು ಸುಲಭ ಇಲ್ಲ. ಡಿ ಕೆ ಸುರೇಶ್ ಅವ್ರನ್ನ ಮಣಿಸುವಂತಹ ಕೆಲಸ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಕರೆಸಿಬಿಟ್ರೆ ವರ್ಕೌಟ್ ಆಗುತ್ತೆ ನಮ್ಮ ಸ್ಟ್ರಾಟಜಿ ಅನ್ನುವಂಥದ್ದು. ಯಾಕಂತಂದರೆ ಈ ಹಿಂದೆ ಕೂಡ ನೋಡಿ, ಈ ಹಿಂದೆ ಅಭ್ಯರ್ಥಿಯಾಗಿದ್ದರು ಅಶ್ವಥ್ ನಾರಾಯಣ ಅವರು, ಅವ್ರು ನಿಂತಹ ಸಂದರ್ಭದಲ್ಲಿ ದೊಡ್ಡ ಮಾರ್ಜಿನಿಂದ ಸೋತಿದ್ದರು ಅವರು. ಬಟ್ ಈಗ ಮಂಜುನಾಥ್ ಅವರು ಅಖಾಡದಲ್ಲಿದ್ದಾರೆ, ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಇದೆ, ಹೆಸರಿದೆ. ಬಟ್ ಈಗ ಅದಷ್ಟೇ ಸಾಲೋದಿಲ್ಲ, ಜೊತೆಗೆ ಸ್ಥಳೀಯವಾಗಿ ಅಂಥ ಸ್ಟ್ರಾಂಗ್ ಲೀಡರ್ ಯಾರೂ ಇಲ್ಲ. ನೋಡಿ ಬೆಂಗಳೂರು ಗ್ರಾಮೀಣಕ್ಕೆ ಅಂಥ ಪ್ರಬಲವಾದಂಥ ನಾಯಕರು ಯಾರಿದ್ದಾರೆ ಹೇಳ್ಕೊಳ್ಳೋಷ್ಟು ಬಿಜೆಪಿಲಿ? ಪಕ್ಕದಲ್ಲಿ ಸಿ ಪಿ ಯೋಗೇಶ್ವರ್ ಇದ್ದಾರಷ್ಟೇ. ಅಂದರೆ ಅವರು ಪ್ರಚಾರ ಕಾರ್ಯವಕರಿ ಸಕ್ಸಸ್ ಆಗ್ಬೋದಾ? ಹಾಗಾಗಿನೇ ಪ್ರಧಾನಿಯವ್ರನ್ನ ಕರೆಸಿದರೆ ಉತ್ತಮ ಫೈಟನ್ನು ಕೊಡಬಹುದು ಮತ್ತು ಅವರಿಗೆ ಆನೆಬಲ ಬಂದಂತಾಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ. ಹಾಗಂತ ಪ್ರಧಾನಿಯವರು ಹೋದ ಕಡೆಯಲ್ಲೆಲ್ಲ ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅವರ ಪ್ರಚಾರದ ಕಾರ್ಯವೈಖರಿ, ಅವರೇನೇ ಆ ಪ್ರೋಟೋಕಾಲ್ ಇರುತ್ತೆ ಅದರ ಪ್ರಕಾರ ಹೋಗ್ತಾರೆ. ಬಟ್ ಈಗ ಮಂಜುನಾಥ್ ಕೂಡ ರಾಜಕೀಯಕ್ಕೆ ಹೊಸಬ್ರ ಆಗಿರೋದ್ರಿಂದಾಗಿ ಸಹಜವಾಗಿ ಅವಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಅವರು ಕೂಡ ಅದನ್ನೇ ಅಪೇಕ್ಷೆ ಪಟ್ಟಿದ್ದಾರೆ, ಪ್ರಧಾನಿಯವರು ಬರಬೇಕು, ಇಲ್ಲಿ ನನ್ನ ಪರವಾಗಿ ಪ್ರಚಾರವನ್ನು ಮಾಡಬೇಕು ಅಂತ. ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಅವರು ಬರ್ತಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಮಾಡಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರವಾಗಿ.